ಸೋಮವಾರ ಆರ್ ಸಿ ಬಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ ಮ್ಯಾಚ್ ಇದೆ, ಸೊ ಟಿಕೆಟ್ಗೋಸ್ಕರ ವೇಟ್ ಮಾಡಿದ್ರೆ ಟಿಕೆಟ್ ಸಿಕ್ಕಿದೆಯಲ್ಲ ಏನಾಗಿದೆ ಮೇಡಮ್? ಬೆಳಗ್ಗೆ 6:30 ಬಂದು ವೇಯ್ಟ್ ಮಾಡ್ತಾ ಇದ್ದೀವಿ. ಇವರು ಏನು ಕನ್ಫರ್ಮ್ ಅಂತ ಹೇಳಿಲ್ಲ, ಆದರೆ ಒಂದು ಟಿಕೆಟ್ನೂ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಆದರೆ ಎಲ್ಲ ಕಡೆ ಟ್ವಿಟರ್ ಮತ್ತು ಇನ್ಸ್ಟಾದಲ್ಲಿ ನಿನ್ನೆ ಸಂಜೆ ಸೋಲ್ಡ್ ಔಟ್ ಅಂತ ಹಾಕವ್ರೆ. ಈಗ ಅಫಿಷಿಯಲ್ ಆಗಿ ಹೇಳಬೇಕು ಸೋಲ್ಡ್ ಔಟ್ ಅಂತ, ಇಲ್ಲ ಟಿ ವಿ ನ್ಯೂಸಲ್ಲಿ ಹೇಳಬೇಕು, ಇಲ್ಲ ಒಂದು ವಾರ ಮುಂಚೆ ತಿಳಿಸ್ಬೇಕು. ಈಗ ಒಂದು ಅರ್ಧ ಗಂಟೆ ಅಂತ ಹಾಕ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಈಗ ಎಲ್ಲರೂ 24 ಗಂಟೆ ಟೈಮು ಆನ್ಲೈನಲ್ಲೇ ಇರ್ತಾರೆ, ಅವ್ರವ್ರ ಕೆಲಸ ಅವ್ರವ್ರ ವರ್ಕು ಅದು ಇದು ಅಂತ ಇರ್ತಾರೆ ಎಲ್ಲ. ಈಗ ಎಲ್ಲರೂ ಇನ್ಸ್ಟಾ ಅದು ಇದು ನೋಡ್ಕೊಂಡೇ ಕೂರೋಕ್ಕಾಗುತ್ತೆ. ಸಂಜೆ ಹಾಕ್ಬಿಟ್ಟು ಬರೀ ಆನ್ಲೈನ್ ಟಿಕೆಟ್ ಬಿಟ್ಟವ್ರೆ, ಏನು ಬೆಳಗ್ಗೆ ಬಿಟ್ಟು ಮಧ್ಯಾಹ್ನ ಕ್ಲೋಸ್ ಮಾಡವ್ರೆ. ಈಗ ಎಲ್ಲರೂ ಆ ಟೈಮಲ್ಲಿ ಮಾಡೋಕ್ಕಾಗುತ್ತೆ? ಎಲ್ಲರಿಗೂ ಗೊತ್ತಾಗುತ್ತೆ. ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿರೋರಿಗೆ ಇಲ್ಲಿ ಕ್ಯೂ ಇದರಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ, ಕೌಂಟ್ರಲ್ಲಿ. ಆನ್ಲೈನ್ ಬುಕ್ ಮಾಡಿದವ್ರಿಗೆ ಇಲ್ಲ ಅಂತಿದ್ದಾರೆ. ಫಸ್ಟು ಆರ್ ಸಿ ಬಿ ಇನ್ಸ್ಟಾ ಅಫಿಷಿಯಲ್ ಪೇಜಲ್ಲಿ 14 ತಾರೀಕು ಎ ಸ್ಟ್ಯಾಂಡು ಬಿ ಸ್ಟ್ಯಾಂಡ್ಗೆ ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಂದಿದ್ರು. ಮತ್ತು 16 ತಾರೀಕು ಎಚ್ ಸ್ಟ್ಯಾಂಡ್ ಮಾಡ್ತೀವಿ ಅಂದರು. ನಿನ್ನೆ ಸಂಜೆ ಯಾವುದೂ ಇಲ್ಲ ಟಿಕೆಟು ಆರ್ ಸಿ ಬಿ ಸಿ ಎಸ್ ಕೆದು ಅಂತ ಪೋಸ್ಟ್ ಮಾಡೋರೆ. ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ ಎಲ್ಗೋಯ್ತು ಟಿಕೆಟ್ ಕೇಳಿ ನೀವು? ಯಾರು ಕೇಳ್ತಾರೆ ಯಾರು ಕೇಳಲ್ಲ. ನಮ್ಮ ಅಭಿಷೇಕ್ ಅಂತ. ಟಿಕೆಟ್ಸ್ ನೋಡಿ ಮೇಡಮ್, ಲೋಯರ್ ಕೊಡ್ತೀವಿ, ಇಲ್ಲೇ ಬಂದರೆ ಕೊಡ್ತೀವಿ ಅಂತ ತಿಳಿದ್ರು. ಬಂದರೆ 3 ಡೇಸ್ ಆಯಿತು ಬರ್ತಾಯಿದ್ದೀವಿ, ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನು ನೋಡಿದ್ರು ಬರೇ ಬ್ಲಾಕಲ್ಲಿ ಟಿಕೆಟ್ ಮಾಡ್ತಾರೆ. ಒಳಗಡೆ ಇರೋ ಸಿಬ್ಬಂದಿಗಳೇ ಬಂದು ಹೊರಗಡೆ 200 ರೂಪಾಯಿ ಟಿಕೆಟ್ಸ್ ಎಲ್ಲ 6,000-7,000 ಮಾರ್ತಾಯಿದ್ದಾರೆ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಇವತ್ತೇನಂದರೆ ಒಂದು ಸಡನ್ಲಿ 16 ತಾರೀಕಿಗೆ ಟಿಕೆಟ್ ಕೊಡ್ತೀವಿ ಅಂದರು, 3 ಡೇಸಿಂದ ಬರ್ತೀವಿ, 16 ತಾರೀಕಿಗೆ ಟಿಕೆಟ್ ಇಲ್ಲ, ಶೋಲ್ಡ್ ಔಟ್ ಇದೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಮತ್ತು ಫ್ಯಾನ್ಸ್ಗಳಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಕೆಲವೊಬ್ರು ದುಡ್ಡು ಇಲ್ಲಾರ್ದವ್ರು ಬಂದಿರ್ತಾರೆ, 1,200, 1,000, 2,000 ಇಟ್ಕೊಂಡು ಬಂದಿರ್ತಾರೆ, ಅವರೆಲ್ಲ ಮ್ಯಾಚ್ ಹೆಂಗೆ ಮಾಡ್ಬೇಕು ಫ್ಯಾನ್ಸ್ಗಳಿಗೆ? ಮೇನ್ ಮ್ಯಾನೇಜ್ಮೆಂಟನೇ ಸರಿ ಇಲ್ಲ. ಮ್ಯಾನೇಜ್ಮೆಂಟು ಅಲ್ಲ, ನಾರ್ಮಲ್ ಟಿಕೆಟ್ ಸುಮಾರು 20,000 ಟಿಕೆಟ್ ಇರುತ್ತೆ ಲೋಯರು. ಲೋಯರಿಗೆ ಟಿಕೆಟ್ ಇಲ್ಲ ಅಂತ ಶೋಲ್ಡ್ ಔಟ್ ಅಂತ ಬೋರ್ಡ್ ಹಾಕಿಬಿಟ್ರೆ, ಮತ್ತು ಆನ್ಲೈನ್ ಇರೋರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಹೈಯರ್ ರೇಟ್ ಇರೋರಿಗೆ ಇದೆ, ಮತ್ತು ಲೋಯರ್ ಇದ್ದವ್ರಿಗೆ ಇಲ್ಲಿ ಟಿಕೆಟೇ ಇಲ್ಲ ಅಂದರೆ ಮತ್ತು ಅಭಿಮಾನಿಗಳು ಹೆಂಗೆ ಮಾಡಬೇಕು? ನಾವು ಗುಲ್ಬರ್ಗದಿಂದ ಬಂದಿರೋದು ಮೇಡಮ್, ಮ್ಯಾಚ್ ನೋಡೋಕ್ಕಿಂತ ಗುಲ್ಬರ್ಗದಿಂದ ಬರೋದು. 3 ಡೇಸ್ ಆಯ್ತು ಬರ್ತಾಯಿದ್ದೀವಿ, ಬರೀ ಬ್ಲಾಕ್ ಟಿಕೆಟ್. ಏನಾದರೂ ಕೇಳಿದ್ರೆ 1,500 ರೂಪಾಯಿ ಟಿಕೆಟ್ಗೆ 7,000-8,000, ಅದು ಒಳಗಡೆ ಕೆಲಸ ಮಾಡೋರೇ ಹೊರಗಡೆ ಬಂದು ಮಾರ್ತಾ ಇದ್ದಾರೆ. ಮತ್ತು ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಅಂದಮೇಲೆ ಅನಿವಾರ್ಯಕ್ಕೆ ಏನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಬಂದಿದ್ದೀವಿ, ಮತ್ತೆ ವಾಪಸ್ ಹೋಗ್ಬೇಕು, ಟಿಕೆಟ್ ಸಿಗಲ್ಲ ಅಂತ ಕನ್ಫರ್ಮ್ ಆಯಿತು, ಮತ್ತೆ ವಾಪಸ್ ಹೋಗ್ಬೇಕು. ಅಷ್ಟು ಬಿಟ್ಟರೆ ಏನಿಲ್ಲ ಮೇಡಮ್, ತುಂಬ ತೊಂದರೆ ಇದೆ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮ್ಯಾನೇಜ್ಮೆಂಟ್ ಸರಿ ಮಾಡಬೇಕು. ಮತ್ತು ಎಲ್ಲ ನೋಡಿ ಎಷ್ಟು ಜನ ಟಿಕೆಟ್ಗೋಸ್ಕರ ಬಂದು ನಿಂತ್ಕೊಂಡವ್ರೆ. ಸರಿ ಮೇಡಮ್, ಕಾಸಿಂ ಪಟೇಲ್ ಅಂತ. ಸರ್, ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಇದೆ ಮಂಡೆ, ಸೊ ಟಿಕೆಟ್ ಬರೀ ಆನ್ಲೈನ್ ಟಿಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ, ಆಫ್ಲೈನ್ ಬಂದಿರೋರಿಗೆ ಟಿಕೆಟ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಿದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಆನ್ಲೈನ್ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಬಂದಾಗಲೇ ನಾವು ಟ್ರೈ ಮಾಡಿದ್ವಿ, 45 ಮಿನಿಟ್ಸ್ ಅಷ್ಟೇ ಆನ್ಲೈನ್ ಟಿಕೆಟ್ಸನ್ನು ಇದು ಮಾಡಿದ್ದು. ಆಮೇಲೆ ನಾವು ಟ್ರೈ ಮಾಡಬೇಕಾದ್ರೂ ಸರ್ವರ್ ಬಿಸಿ ಬಂದಿತ್ತು, ಸೊ ಅವಾಗ ಸಿಗಲಿಲ್ಲ ಅಂತ ಹೇಳಿದ್ರು. ಇವಾಗ ನಾವು ಕ್ಯೂನಾದರೂ ಆಫ್ಲೈನ್ ಟಿಕೆಟ್ ಆದರೂ ತೊಗೊಳ್ಳೋಣ ಅಂತ ತುಂಬ ಎಕ್ಸೈಟ್ ಆಗಿದ್ವಿ ನಾವು ಮ್ಯಾಚ್ ನೋಡಬೇಕು ಅಂತ. ಬಟ್ ಆದರೆ ರಾತ್ರಿ 2 ಗಂಟೆಯಿಂದನೂ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ, ರಾತ್ರಿ ಪೊಲೀಸವರೆಲ್ಲ ಲಾಠಿ ಚಾರ್ಜ್ ಮಾಡಿ ಹೊಡೆಸಿದ್ದಾರೆ, ಯಾವುದು ಎಲ್ಲ ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಬಿ ಸಿ ಸಿ ಐ ರೂಲ್ ಪ್ರಕಾರ ಇರೋದು 60-35% ಟಿಕೆಟ್ಸ್ನ ಆಫ್ಲೈನ್ ಟಿಕೆಟ್ ಮಾಡಬೇಕು ಅಂತ. ಒಂದು ಟಿಕೆಟ್ನೂ ಕೂಡ ಆಫ್ಲೈನ್ ಟಿಕೆಟ್ ಯಾರೂ ಮಾರ್ತಾ ಇಲ್ಲ. ನಾವು ಬೆಂಗಳೂರಿಯನ್ನಾಗಿ ಆರ್ ಸಿ ಬಿ ಫ್ಯಾನ್ ಆಗಿ ನಾವು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ವಿ, ಬಟ್ ಆದರೆ ಟಿಕೆಟ್ ಸಿಗದೇ ಇರೋದ್ರಿಂದ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದ್ವಿ ನಾವು. ರಾತ್ರಿ 2 ಗಂಟೆಯಿಂದ ಬಂದು ಕಾಯ್ತಾ ಇದ್ವಿ. ಇವಾಗಿನವರೆಗೂ ನಾವು ತಿಂಡಿನೂ ಮಾಡಿಲ್ಲ, ಏನು ಮಾಡಿಲ್ಲ, ಮನೆಗೂ ಹೋಗಿಲ್ಲ. ಆ್ಯಕ್ಚುಲಿ ಟಿಕೆಟ್ಗೋಸ್ಕರ ಇನ್ನು ಕಾಯ್ ಕೊಡ್ತಾರೆ ಅನ್ನೋ ಒಂದು ಓಪಲ್ಲೇ ನಾವು ಇವತ್ತಿನವರೆಗೂ ಕಾಯ್ತಾ ಇದ್ದೀವಿ. ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಹೇಳಿದ್ರಿ, ಸುಮಾರು ಎಷ್ಟು ಜನ ಲೈಕ್ ಜನ ರಾತ್ರಿನೇ 2,000-3,000 ಜನ ರಾತ್ರಿ ಇದ್ದರು. ಆವಾಗಲೇ ಎಲ್ಲರನ್ನೂ ಓಡಿಸಿದ್ದಾರೆ. ಇನ್ನು ಮಾರ್ನಿಂಗಿನೂ 9:00 ಅಷ್ಟೊತ್ತಿಗೆ ಇನ್ನು ಕ್ಯೂ ನಿಂತಿದ್ವಿ ನಾವು, ಆವಾಗಲೂ ಓಡಿಸಿದ್ದಾರೆ, ಬಟ್ ಟಿಕೆಟ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಓಕೆ ಸರ್, ನೀವು ಇಲ್ಲಿ ಬಂದು ಕೇಳಿದಾಗ ಅಂದರೆ ಮ್ಯಾನೇಜ್ಮೆಂಟ್ ಕೇಳಿದಾಗ ಯಾವ ಥರ ಉತ್ತರ? ಮ್ಯಾನೇಜ್ಮೆಂಟ್ ಯಾವುದೇ ಥರನೂ ಉತ್ತರ ನಮಗೆ ಆನ್ಸರ್ ಮಾಡ್ತಾ ಇಲ್ಲ. ಮತ್ತು ಆಮೇಲೆ ಹೊರಗಡೆ ನಾವು ಬ್ಲಾಕಲ್ಲಿ ಟಿಕೆಟ್ಸ್ ಕೇಳಬೇಕಂತ ಹೇಳಿದ್ರೆ ಬ್ಲಾಕಲ್ಲೆಲ್ಲ 10,000 ಮೇಲೇ ಟಿಕೆಟ್ ಮಾಡ್ತಾರೆ, 1,000 ರುಪೀಸ್ ಟಿಕೆಟ್ಸ್ನ 10,000 ಮಾಡ್ತಾಯಿದ್ದಾರೆ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಪೂರ್ ಫ್ಯಾನ್ಸ್ಗಳು ಇರ್ತಾರೆ, ಅವ್ರು ಯಾವ ಥರ ಮ್ಯಾಚ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇರೆಯವರು ಯಾವ ಥರ ಇದು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಆದರೆ ನಮ್ಮಂಥ ಫ್ಯಾನ್ಸ್ಗಳಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ.